Hi friends ಶಾಲೆಗಳು ಸದ್ಯ ಅದರಲ್ಲಿ ಓಪನ್ ಆಗೋದಿಲ್ಲ ಸದ್ಯಕ್ಕೆ ಯಾವುದೇ ಶಾಲೆಗಳು ತೆರೆಯುವಂತಿಲ್ಲ ಸರ್ಕಾರ ಮತ್ತೊಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿರ್ಸ್ಕೊಡ್ತಾ ಇದೀವಿ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ವಿಡಿಯೋನ ಕೊನೆ ತನಕ ನೋಡಲು ಟ್ರೈ ಮಾಡಿ ಸೊ ಫ್ರೆಂಡ್ಸ್ ಇದೇ ತರ ಶೈಕ್ಷಣಿಕ ಸುದ್ದಿಯನ್ನು ವಿಡಿಯೋ ಮುಖಾಂತರ ನೋಡಲು ಕೆಳಕಾಂತರ ಕೆಂಪು ಬಟನ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸೈಡ್ ಬೆಲ್ಲೈಕನ್ ಅಲ್ಲಿ ಆಲೋ ಕ್ಲಿಕ್ ಮಾಡಿ ನೋಡ್ರಿ ವಿಡಿಯೋನ ನೀವೇನು ಮೊಟ್ಟು ಮೊದಲು ನೋಡಬಹುದು ನೋಟಿಫಿಕೇಶನ್ ಬಂದ ತಕ್ಷಣ ಬೇಗ ಬೇಗ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಉಚಿತ ಫ್ರೆಂಡ್ಸ್ ಮೊನ್ನೆ ಕೇಂದ್ರ ಸರ್ಕಾರದಿಂದ ಮಾರ್ಗಸೂಚಿ ಬಂತು ಅಂದ್ರೆ ಗೈಡ್ ಲೈನ್ಸ್ ಬಂತು ಅನ್ಲಾಕ್ ಫೋರ್ನಲ್ಲಿ ನಲ್ಲಿ ಯಾವುದೇ ಶಾಲಾ ಕಾಲೇಜುಗಳನ್ನ ತೆರೆಯುವಂತೆ ಇಲ್ಲ ಅಂತ ಒಂದು ಆದೇಶ ಬಂದಿತ್ತು ಅದೇ ಪ್ರಕಾರ ಸೆಪ್ಟೆಂಬರ್ ಮೂವತ್ತರವರೆಗೆ ಯಾವುದೇ ಶಾಲೆಗಳು ತೆರೆಯುವಂತಿಲ್ಲ ಅನ್ಲಾಕ್ ಫೈವ್ ಅಂದ್ರೆ ಮಾರ್ಗಸೂಚಿಯಲ್ಲಿ ಏನಾದರೂ ಶಾಲೆಯನ್ನ ಅಕ್ಟೋಬರ್ ಒಂದರಂದು ತೆರೆಯಬೇಕು ಅಂತ ಇದ್ರೆ ಮಾತ್ರ ಅಕ್ಟೋಬರ್ ಒಂದರಂದು ಶಾಲಾ ಕಾಲೇಜುಗಳು ತೆರೆಯುತ್ತವೆ ಸೆಪ್ಟೆಂಬರ್ ಮೂವತ್ತರವರೆಗೆ ಎಲ್ಲಾ ಶಾಲೆಗಳನ್ನ ರಜೆ ಘೋಷಿಸಲಾಗಿದೆ ಲಾಕ್ ಡೌನ್ ಅಲ್ಲೇ ಎಲ್ಲಾ ಶಾಲೆಗಳು ಇರುತ್ತದೆ ಐ ಮೀನ್ ಈ ಒಂದು ಕೊರೋನಾ ಮಹಾಮಾರಿ ಸಲುವಾಗಿ ಎಲ್ಲಾ ಶಾಲೆಗಳು ಮುಚ್ಚಿರುತ್ತವೆ ಅನ್ಲಾಕ್ ಫೈವ್ ನಲ್ಲಿ ನೈಂಟಿ ಪರ್ಸೆಂಟ್ ಶಾಲೆಗಳನ್ನ ತೆರೆಯುವಂತೆ ಆದೇಶ ಇರುತ್ತದೆ ಸೊ ಅಕ್ಟೋಬರ್ ಒಂದರಿಂದ ಶಾಲೆಗಳು ಓಪನ್ ಆಗಬಹುದು ಸೊ ಅಲ್ಲಿವರೆಗೂ ಕೂಡ ಶಾಲೆಗಳು ರಜೆ ಆಗಿರುತ್ತೆ ಬೇಕಿದ್ರೆ ಆನ್ಲೈನ್ ಕ್ಲಾಸ್ಗಳು ನಡೆಯುತ್ತವೆ ಪ್ರತಿದಿನದಂತೆ ಕೂಡ ಆನ್ಲೈನ್ ಕ್ಲಾಸ್ ರನ್ ಆಗುತ್ತದೆ ಇರುತ್ತದೆ ಒಂದರಿಂದ ಎಂಟನೇ ತರಗತಿಯವರೆಗೆ ಸರ್ಕಾರ ಈ ಹೇಳಿಕೆಯನ್ನು ಕೊಟ್ಟಿದೆ ಸೊ ಈ ಒಂದು ವಿಡಿಯೋ ಹೇಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಒಂದು ಕೊಡಿ ಸೊ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ಒಂದು ಹೊಸ ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೆ ಬಾಬಾ ಜೈ ಹಿಂದ್ ಜೈ ಕರ್ನಾಟಕ